ತೆಗೆಯಲಾಗುತ್ತೆ. ಮಾತ್ರವಲ್ಲ, ಇದರಲ್ಲಿ ಹುಡಿ ಎಲ್ಲ ಕೆಳಗೆ ಬಿದ್ದು ಅಡಿಕೆ ಸ್ವಚ್ಛವಾಗ್ತದೆ. ಐದು ಫೀಟ್ ಉದ್ದ ಇದೆ, ಎರಡೂವರೆ ಫೀಟ್ ಅಗಲ ಇದೆ, ಎರಡೂವರೆ ಎರಡು ಮುಕ್ಕಾಲು ಫೀಟ್ ಆಗ್ಬೋದು. ತೂ ಕೆಲವರೆಗೆ ಇದರಲ್ಲಿ ಹಾಕುವಷ್ಟು ಸಾಮರ್ಥ್ಯ ಇರ್ತದೆ. ಆಮೇಲೆ ಹಾಳಾದಂತಹ ಚಿಪ್ಪುಗಟ್ಟೆ, ಕೋಕ ಇದನ್ನೆಲ್ಲ ಹೀಗೆ ಸ್ವಲ್ಪ ಬಿಡಿಸಿ ಇದನ್ನು ಹೀಗೆ ಹಿಕ್ಕಿ ಸರಿಗೊಳಿಸುವುದು ಸುಲಭ ಆಗ್ತದೆ. ಕಾಸರಗೋಡು ತಾಲೂಕು ಕುಂಬಳಾಜಿ ಗ್ರಾಮದ ಉಪ್ಪಂಗಡ ಭಸ್ಮಾಜ ಎಂಬಲ್ಲಿರುವ ಒಬ್ಬ ನಿವೃತ್ತ ಅಧ್ಯಾಪಕ, ಹಿಂದಿನ ಕಾಲದಲ್ಲಿ ಕೆಲಸದ ಕಾರ್ಯಗಳು ಕೃಷಿಗೆ ಸಂಬಂಧಪಟ್ಟದ್ದು ಮಾಡುವುದು ಬಹಳ ಕಷ್ಟವಾಗ್ತಾ ಇರುವುದರಿಂದ ಅದಕ್ಕೆ ಸಾಕಷ್ಟು ಅಸಲು ಹೆಚ್ಚಿಗೆ ಆಗುವುದರಿಂದ ಮುಖ್ಯವಾಗಿ ನಾವೆಲ್ಲರೂ ಅಡಿಕೆ ಬೆಳೆಗಾರರು. ಅದರಿಂದ ಅಡಿಕೆಯನ್ನು ಸುಲಿದ ಮೇಲೆ ಅದರಿಂದ ಕೋಕಪಟೋರವನ್ನು ವ್ಯತ್ಯಾಸ ಮಾಡುವುದಕ್ಕೆ ಪ್ರಾಯಸ್ಥರಾದ ನಮ್ಮ ಹಾಗಿದ್ದವರಿಗೆ ಅಥವಾ ಅಸೌಖ್ಯತೆ ಉಳ್ಳವರಿಗೆಲ್ಲ ನೆಲದಲ್ಲಿ ಕುಳಿತು ಅಥವಾ ಕುಕ್ಕರ್ಗಾಲಿನಲ್ಲಿ ಕುಳಿತು ಬಹಳ ಕಷ್ಟವಾಗ್ತದೆ. ಅದಕ್ಕಾಗಿ ನಾನು ಬೇರೆ ನಮ್ಮ ನಂಟರಲ್ಲಿಗೆ ಹೋಗಿದ್ದಾಗ ಅಲ್ಲಿ ಈ ಒಂದು ಉಪಕರಣವನ್ನು ನೋಡಿದೆ. ಆಗ ಇದೊಂದು ಆಗಬಹುದು ಅಂತಾಗಿ ನನ್ನ ಮನಸ್ಸಿಗೆ ಬಂತು. ಹಾಗೆ ಇದರ ಎಲ್ಲ ಮಾಹಿತಿಯನ್ನು ಅಲ್ಲಿಂದ ಕೇಳಿ ತಿಳಿದು ಬರೆದುಕೊಂಡು ಬಂದೆ. ಆಮೇಲೆ ನಮ್ಮ ಇಲ್ಲಿ ಈ ಉಪ್ಪಂಗಡದಲ್ಲಿ ಇರುವ ಹತ್ತಿರದಲ್ಲಿ ಇರುವ ವರ್ಕ್ಶಾಪಿನಲ್ಲಿ ಅದೇ ಅಳತೆಯ ವಸ್ತುವನ್ನು ತಯಾರು ಮಾಡಲು ಹೇಳಿದೆ. ಹಾಗೆ ಐದು ಫೀಟ್ ಉದ್ದ, ಎರಡೂವರೆ ಫೀಟ್ ಅಗಲ, ಒಂದು ಬೇರೆ ಕಿರುಬೆರಳು ಹೋಗುವಂತಹ ತೂತಿರುವಂತಹ ಇದು ಬಲೆ, ಅದನ್ನು ಎದ್ದಿಸಿ ಸಾಮಾನ್ಯ ಇಳಿಜಾರು ಕ್ರಮದಲ್ಲಿ ಅದನ್ನು ಕಾಲು ಕೊಟ್ಟು ಸೆಟ್ ಮಾಡಿದೆ. ಇದರ ಬದಿಯಲ್ಲಿ ಅಡಿಕೆಯನ್ನು ನಾವು ಹಾಕ್ತೇವೆ, ಅಲ್ಲಿಂದ ಒಂದೊಂದೇ ಹೆಕ್ಕಿ ಬೇರೆ ಹಾಕ್ತೇವೆ. ಎಲ್ಲ ಹೆಕ್ಕಿಯಾದ ಈಚೆ ಬಂದು ಇಲ್ಲೊಂದು ಔಟ್ಲೆಟ್ ಉಂಟು. ಈ ಔಟ್ಲೆಟಿನ ಮೂಲಕ ಹೆಕ್ಕಿದಂತಹ ಅಡಿಕೆ ಇದರೊಳಗೆ ಬೀಳ್ತದೆ. ಕೆಳಗೆ ಬುಟ್ಟಿ ಇಟ್ಟಿದೆ, ಆ ಬುಟ್ಟಿಯಲ್ಲಿ ಅದು ತುಂಬುವುದು. ಹಾಗೆ ಸರಿಸುತ್ತೇವೆ. ನೆಲದಲ್ಲಿ ಕುಳಿತು ಕುಕ್ಕರ್ಗಾಲಿನಲ್ಲಿ ಕುಳಿತು ಕೈಕಾಲುಗಳು ಬಿಡಿಸಲು ಇದ್ದಿಲ್ಲಲು ಕಷ್ಟವಾಗುವುದರಿಂದ ಪ್ರಾಯ ಆದವರಿಗೆ ಅಸೌಖ್ಯ ತರುತ್ತಾ ಇದ್ದವರಿಗೆಲ್ಲ ಈ ಸಿಸ್ಟಮ್ ಒಳ್ಳೆಯದಂತ ನನಗೆ ತಿಳಿದಿದ್ದು. ಹಾಗೆ ನಂಟರಲ್ಲಿ ಹೋಗಿದ್ದಾಗ ಈ ಒಂದು ಉಪಕರಣ ಕಂಡಿತು. ಹಾಗೆ ನಾವು ಅದನ್ನು ಎಲ್ಲ ಮಾಹಿತಿ ಪಡೆದುಕೊಂಡು ಅದನ್ನು ಇಲ್ಲಿ ತಯಾರು ಮಾಡುವ ಉದ್ದೇಶ ಮಾಡಿ ಹತ್ತಿರದ ವರ್ಕ್ಶಾಪ್ನಲ್ಲಿ ಅದರ ಅಳತೆ ಕೊಟ್ಟು ಮಾಡಿಸಿದ್ವಿ. ಸಾಮಾನ್ಯ 6,000-7,000 ಅಂದಾಜು ಇದರ ತಯಾರಿಯ ಖರ್ಚು ಬರ್ತವೆ. ಆದರೆ ಶಾಶ್ವತವಾದ ಒಂದು ಉಪಕರಣ, ಬೇಗ ಬೇಗ ಇದನ್ನು ಹರಡಿ ತೆಗೆಯುವ ಸುಲಭ ಆಗುತ್ತೆ. ಮಾತ್ರವಲ್ಲ, ಇದರಲ್ಲಿ ಹುಡಿ ಎಲ್ಲ ಕೆಳಗೆ ಬಿದ್ದು ಅಡಿಕೆ ಸ್ವಚ್ಛವಾಗ್ತದೆ. ಇಬ್ಬರು ಎರಡು ಸೈಡಿನಲ್ಲಿ ಕುಳಿತು ಈ ಕೆಲಸ ಮಾಡಬಹುದು.
ಕರ್ಣವು ಐದು ಫೀಟ್ ಉದ್ದ ಇದೆ, ಎರಡೂವರೆ ಫೀಟ್ ಅಗಲ ಇದೆ, ಎರಡು ಮುಕ್ಕಾಲು ಫೀಟ್ ಆಗ್ಬೋದು. ಆಮೇಲೆ ಎತ್ತರ ಇಳಿಜಾರು ಫೀಟ್ ಮೇಲೆ ಉಂಟು. ನಮಗೆ ಅಡಿಕೆಯನ್ನು ಹೆಚ್ಚಾಗಿ ಇಳಿಲಿಕ್ಕೆ ಅನುಕೂಲ ಆಗುವ ಹಾಗೆ. ಆಮೇಲೆ ಇಲ್ಲಿ ಎರಡೂವರೆ ಫೀಟ್ ಇದ್ದರೆ ಇಲ್ಲಿ ಹದಿನೆಂಟಿಗೆ ಇರ್ಬೋದು. ಸಾಕಷ್ಟು ನಮಗೆ ಇದನ್ನು ಇಳಿಲಿಕ್ಕೆ ಆಗ್ತದೆ. ಆ ರೀತಿಯಲ್ಲಿ ನಿರ್ಮಾಣ ಮಾಡಿದೆ. ಸಣ್ಣ ಕೃಷಿಕರು ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಸಣ್ಣ ಮಾಡಿ ಮಾಡ್ಬೋದು. ಇಷ್ಟಕ್ಕೆ ಆಗಬೇಕು ಅಂತ ಇಲ್ಲ, ಆವಾಗ ಸ್ವಲ್ಪ ಕಡಿಮೆಯಲ್ಲಿ ಆಗುವುದು. ನಾವು ಮತ್ತೆ ಸ್ವಲ್ಪ ಒಂದು 60 ಕಿಲೋ ಹಾಕಿದರೂ ತೊಂದರೆ ಆಗದ ಅಷ್ಟು ಇದನ್ನು ಸಜ್ಜಿದ್ದೇವೆ. ಸ್ವಲ್ಪ ಹೆಚ್ಚಿಗಿದ್ದಷ್ಟು ವಿಸ್ತರಿಸಲಿಕ್ಕೆ ಒಳ್ಳೆದಾಗ್ತದೆ, ಹೆಚ್ಚಲಿಕ್ಕೆ ಒಳ್ಳೆದಾಗ್ತದೆ. ಬಂಧುಗಳ ಮನೆಗೆ ನನ್ನ ಸಹೋದ್ಯೋಗಿ ಅವರ ಮನೆಗೆ ಹೋಗಿದ್ದೆ. ಆಗ ಉಪಕರಣ ಕಂಡು ನನಗೆ ಇದು ಆಗ್ಬೋದು ಅಂತ ತೋರಿತು, ಸುಲಭ ಎಂದು ಕಂಡಿತು. ಹಾಗೆ ಇವರೆಲ್ಲ ಅಳತೆಯನ್ನು ತೆಗೆದುಕೊಂಡು ಬಂದೆ. ಇಷ್ಟು ದೊಡ್ಡ ಇದ್ದರೆ ನಮಗೆ ಅದನ್ನು ಹಸಿ ತೆಗೆಯಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಬೇಕಾದರೂ ಸ್ವಲ್ಪ ಸಣ್ಣ ಇದರ ಗಾತ್ರ ಸಣ್ಣ ಮಾಡಿಕೊಳ್ಬೋದು ವಿಸ್ತೀರ್ಣವನ್ನು. ಆವಾಗ ಸ್ವಲ್ಪ ಅಸಲು ಮತ್ತು ಮೇಕಿಂಗ್ ಚಾರ್ಜ್ ಕಡಿಮೆ ಆಗ್ತದೆ. ಮತ್ತು ಇದಕ್ಕೆ ಇದನ್ನು ಪೋರ್ಟಬಿಲಿಟಿ ಮಾಡಿಕೊಂಡಿದೆ. ಕಾಲುಗಳನ್ನು ಬೇಡದಾಗ ತೆಗೆದಿಟ್ಟು ಅದನ್ನು ಓರೆಯಾಗಿಟ್ಟು ಜಾಗೆಯ ಸೌಕರ್ಯ ಮಾಡಿಕೊಳ್ಳಬಹುದು ಎಂದು ಹಾಗೆ ಮಾಡಿದೆ. ಇಬ್ಬರು ಅಣ್ಣನಂದರು, ಇಬ್ಬರು ಪ್ರಾಯಸ್ಥರು, ಒಬ್ಬರು 86 ವರ್ಷದವರು, ಒಬ್ಬರು 80 ವರ್ಷದವರು. ನನಗೆ ಬೇರೇನು ಕೆಲಸ ಮಾಡಲಿಕ್ಕೆ ತೀರ ಕಷ್ಟ ಆಗ್ತದೆ. ಆದರೂ ಸಮಯ ಹೋಗಬೇಕಲ್ಲ ಕೆಲಸ ಮಾಡಲಿಕ್ಕೆ ಹೋಗಿದ್ದು, ಅಂಥವರಿಗೆ ಇದು ಬಹಳ ಒಳ್ಳೆಯದು. ಆದರೆ ಸ್ವಲ್ಪ ಎಲರ್ಜಿ ಆಗುವವರೆಗೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ, ಮುಖವಾಡ ಮುಖಾಕವಸು ಹಾಕಿಕೊಳ್ಬೇಕಷ್ಟೇ. ಹಾಗೆ ನಾವು ಇಬ್ಬರಿಗೂ ಕೂಡ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳುವ ಒಂದು ದೃಷ್ಟಿಯಲ್ಲಿ ನಾನು ಕಾಣ್ತೇನೆ. ಇದು ಕುಳಿತುಕೊಂಡು ಹೆಕ್ಕಬಹುದಾದ ಸೌಕರ್ಯ ಮಾತ್ರವಲ್ಲದೆ ಈ ಅಡಿಕೆಯಲ್ಲಿ ಬರುವಂತಹ ಹೊಡಿ ನಮಗೆ ಎಲರ್ಜಿ ಆಗಿದೆ. ಅದು ಕೂಡ ಇದರಲ್ಲಿ ಈ ಬಲೆಯಲ್ಲಿ ಹೋಗಿ ಕೆಳಗೆ ರಾಶಿ ಆಗಿರ್ತದೆ. ಅದು ಒಂದು ದೊಡ್ಡ ಹೋರಾಟ. ಈ ಎಲ್ಲ ಇದನ್ನು ಆಲೋಚನೆ ಮಾಡಿ ಈ ವಸ್ತು ಅಂತ ಹೇಳಿ ಈ ವಸ್ತುವನ್ನು ತಯಾರು ಮಾಡಲಿಕ್ಕೆ ಹೆಚ್ಚು ಕಡಿಮೆ ಒಂದು 6,000-7,000 ಬೇಕಾಗ್ಬೋದು. ಇದರಲ್ಲಿ ಕೆಲವು ಪಾರ್ಟ್ಗಳನ್ನು ನಮ್ಮಲ್ಲಿ ಇದ್ದದ್ದು ನಾನು ಕೊಟ್ಟಿದ್ದೇನೆ. ಹಾಗಾಗಿ ನಮಗೆ ಒಂದು 5,000-6,000 ಆಗಿದೆ. ಇಡೀ ಮಾಡಿಸುವುದಾದರೆ ಸಾಮಾನ್ಯ ಒಂದು 6,000-7,000 ಆಗಬಹುದು. ಅಂತೂ ಪರ್ಮನೆಂಟ್ ಆಗಿ ಒಂದು ವಸ್ತುಗಳಿದ್ದರೆ ಅದೇ ಹಿಡಿದಾಗ ಇದನ್ನು ಕಳಚಿ ಸೈಡಿಗೆ ಇಡಬಹುದು ಅಂತ ಒಂದು ಪೋರ್ಟಬಿಲಿಟಿ ಉಂಟು. ಹಾಗೆ ಧೂಳು ನಮಗೆ ಇದನ್ನು ಬೆಳೆಸುವಾಗ ಹೆಕ್ಕುವಾಗ ಧೂಳು ಬಹಳ ಉಪದ್ರ ಕೊಡ್ತದೆ, ಅದೆಲ್ಲ ಕೆಳಗೆ ಬೀಳುತ್ತದೆ. ಹಾಗಾಗಿ ಅದೊಂದು ದೊಡ್ಡ ಉಪಕಾರ ಕಂಡಿದೆ. ಇದು ಸಂಶೋಧನೆ ನಮ್ಮದಲ್ಲ, ನಾವು ಬೇರೆ ಕಡೆಯಲ್ಲಿ ಮಾಡಿದ್ದನ್ನು ನೋಡಿ ಹಲವರಿಗೆ ಇದರಿಂದಾಗಿ ಏನಾದರೂ ಉಪಕಾರ ಆಗುವುದಿದ್ದರೆ ಎಂಬ ದೃಷ್ಟಿಯಿಂದ ಅವರು ಅದನ್ನು ಇದನ್ನು ಮೆಲ್ಲಗೆ ಅದನ್ನು ಹೊರಗೆ ಕಳಿಸುವ ವ್ಯವಸ್ಥೆ ಮಾಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಒಂದು ಪ್ರತ್ಯೇಕ ಒಂದು ಕವಾಟ ಇಟ್ಟಿದೆ. ಈ ಕವಾಟವನ್ನು ಓಪನ್ ಮಾಡಿದರೆ ಇದೆಲ್ಲ ಅದರಲ್ಲಿ ಬೀಳುತ್ತದೆ. ದೂರುಗಳು ನೋಡಬೇಕಲ್ಲ ಬಾಕಿ ಆಯ್ತು. ಒಳ್ಳೆ
ನಾನು ಕಾಸರಗೋಡು ಜಿಲ್ಲೆಯ ಕುಮಡಾಯ ಗ್ರಾಮದ ಉಪ್ಪಂಗಡ ಎಂಬ ಬಯಲಿನಲ್ಲಿ ಭಸ್ಮಾಜೆಯಲ್ಲಿ ಇರುವ ಒಬ್ಬ ನಿವೃತ್ತ ಅಧ್ಯಾಪಕ. ಹಾಗೆ ನಮಗೆ ಇದರಲ್ಲೆಲ್ಲ ನನಗೆ ಹೆಚ್ಚು ಆಸಕ್ತಿ ಉಂಟು. ಯಾವುದೇ ಕೃಷಿ ಉಪಕರಣವನ್ನು ಮಾಡುವುದರಲ್ಲಿ ನಾನು ತುಂಬ ಆಸಕ್ತನಾಗಿ ಕೆಲಸ ಮಾಡಿದ್ದೇನೆ. ಅದರಲ್ಲಿ ನನಗೆ ಆಸಕ್ತಿ ಇದ್ದ ಕಾರಣ ಪ್ರತಿಯೊಂದರಲ್ಲಿಯೂ ನಾನು ನನ್ನ ಕೈಗಾರಿಕೆಯ ಇದರನ್ನು ಮಾಡಿದ್ದೇನೆ, ಅದರ ಪ್ರಯೋಗವನ್ನು ಪಡೆದಿದ್ದೇನೆ. ಹಾಗೆ ಆದಷ್ಟು ಯಾಂತ್ರೀಕೃತ ಅಲ್ಲದೇ ಇದ್ದರೆ ನಮಗೆ ಇಂದಿನ ಕೃಷಿಯಲ್ಲಿ ಬಹಳಷ್ಟು ಕಷ್ಟ ಆಗ್ತದೆ. ಸಮಯಕ್ಕೆ ಸರಿಯಾಗಿ ಯಾವ ಕೆಲಸವೂ ಆಗುವುದಿಲ್ಲ. ಹಾಗಾಗಿ ನಾವು ಪ್ರಯಾಸರಾದರೂ ಹೀಗೆ ಅಡಿಕೆಯಿಂದ ಕೋಕಪಟ್ಟವರನ್ನು ವ್ಯತ್ಯಾಸ ಮಾಡುವ ಹೆಕ್ಕುವಂತಹ ಒಂದು ಕೆಲಸ ಕಷ್ಟ ಸಾಧ್ಯವಾಗ್ತಾ ಇದ್ದುದರಿಂದ ಈಗ ಒಂದು ಮಾಡಿದ್ದು ಈ ನನ್ನ ಈ ಶ್ರಮ ನಿಮಗೆ ಎಲ್ಲ ಪ್ರಯೋಜನ ಮಾಡಿದರೆ ನಮಗೆ ನಾವು ಮಾಡಿದಂತಹ ಕೆಲಸ ಸಾರ್ಥಕ ಆಗ್ತದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಉದ್ದೇಶದಿಂದ ಈ ರೀತಿಯ ಪ್ರಾತ್ಯಕ್ಷಿಕೆಗೆ ನಾವು ಸರಳ ಸುದ್ದಿಯವರಲ್ಲಿ ಕೇಳಿಕೊಂಡಾಗ ಅವರು ಬಂದು ಇದನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು ಪ್ರತ್ಯೇಕವಾಗಿ ಈ ವಿಷಯದಲ್ಲಿ ಧನ್ಯವಾದ ಹೇಳ್ತೇನೆ.